ಕಾಫಿ ಟೀ ಕಾಫಿ ಟೀ ಏನು ಮಾಡಿಲ್ಲ ನಾವು. ಇಲ್ಲ ನಮ್ಮ ಬಾಸ್ ದರ್ಶನ ಆಗತ್ತೆ ಅನ್ಕೊ ನಾವು ಊಟ ಮಾಡಂಗಿಲ್ಲ. ನಮ್ಮ ಬಾಸ್ ದರ್ಶನ ಆದ್ಮೇಲೆ ನಾನು ಊಟ ಮಾಡೋದು. ಅಂತ ದೇವ್ರ ಮೇಲೆ ಭಕ್ತಿ ಇದ್ರೆ ನಿನ್ ಕಣ್ ಕಿತ್ಕೊಡ, ಕೈ ಕತ್ರಸ್ಕೊಡ, ನಾನು ಕಟ್ ಮಾಡ್ಕೊಡ, ದೇವ್ರ ನೇನು ಅನ್ಕೊಂಡ್ಬಿಡಿ. ನಾನು ಅವನು ನನ್ ಮೇಲೆ ಆಣೆ ಇಟ್ಟ, ನನ್ ಮನೆ ಆಣೆ ಇಟ್ಟ. ಬರ್ತಾರ ಅಂತ ಹೇಳ್ತಾರೆ, ಇವತ್ತು ಬೆಳಿಗ್ಗೆ ಒಂದ್ ಗಂಟೆ ಮಧ್ಯಾಹ್ನದಿಂದ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದಾರೆ, ಆದ್ರೂ ಇನ್ನೂವರೆಗೂ ಬಂದಿಲ್ಲ. ನಾಳೆ ಬೆಳಿಗ್ಗೆ ಬರ್ತಾರೆ ಅಂತ ಹೇಳ್ತಾರೆ ಅವ್ರು. ಬರೋ ಹತ್ರ ಬರೋ ತನಕ ನಾವು ಊಟ ಮಾಡಲ್ಲ, ಏನು ಮಾಡಲ್ಲ, ಇಲ್ಲ ಜೈಲ್ ಮುಂದೆ ಇರ್ತೀವಿ. ಎದೆಯಲ್ಲಿ ಏಷ್ಯಾ ಕಂಡದಷ್ಟು ದುಃಖ ತುಂಬಿಕೊಂಡು ಮೈ ಮೇಲೆ ಇಷ್ಟೊಂದು ಮಾಂಸ ಕಂಡುಗಳನ್ನ ಬೆಳೆಸಿದಿರಲ್ಲ, ರಿಯಲಿ ಸರ್, ರಿಯಲಿ ಸರ್, ರಿಯಲಿ ಅವ್ರ ಗ್ರೇಟ್. ಮಕ್ಕಳ ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ ಹೋಗೋರೇನ್ರ ಅವರು? ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ? ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ, ಥೂ ನಿಮ್ ಜನ್ಮಕ್ಕೆ. ವೈಲೆನ್ಸ್ಗಿಂತ ಸೈಲೆನ್ಸ್ ಬೆಟ್ರು ಅಂತ ದೊಡ್ಡವ್ರು ಹೇಳಿದ್ದಾರೆ, ಸುಮ್ಮನೆ ಸರ್. ಅವ್ರು ಎಲ್ಲಿದ್ರೇನೆ ರಾಜ, ಅವ್ರು ಇದ್ದಷ್ಟು ಫ್ಯಾನ್ಸ್ ಫಾಲೋವರ್ಸ್ ಯಾರಿಗಿಲ್ಲ. ರಾಜ ಸರ್, ಒಳಗಿದ್ರು ರಾಜನೇ. ಇಷ್ಟು ಸಾಕ ಸರ್, ತುಂಬಾ ಓವರ್ ಆಗೋಯ್ತು, ಸ್ವಲ್ಪ ಎಡಿಟ್ ಮಾಡಿ. ಸರಿ ಸರ್. ಡಿ ಬಾಸ್ ಅಭಿಮಾನಿ, ನಾವು 6:30 ನಿನ್ನೆ ಬಂದು ದುರಂಗಮೂಡಲ್ಲಿ ಈವ್ನಿಂಗ್ನಲ್ಲೇ ಇದ್ರಿ ನಾವು, ಓಕೆನಾ? ಓಕೆನಾ ಅಣ್ಣ, ಓಕೆನಾ, ಓಕೆನಾ? ಅವ್ರ ಹೆಣ್ಮಕ್ಳು ಯಾರು ರೀ? ನಮ್ಮನೆ ಹೆಣ್ಮಕ್ಳು ಮೆಸೇಜ್ ಹಾಕಿರೋ ತಪ್ಪೇ, ಬೇರೆ ಹೆಣ್ಮಕ್ಳು ಮೆಸೇಜ್ ಹಾಕಿರೋ ತಪ್ಪೇ. ಕಲ್ಕತ್ತಲ್ಲಿ ಹಂಗಾದ್ರೂ ಒಬ್ರು ಕೇರ್ ಮಾಡಿಲ್ಲ. ಎಲೆಕ್ಷನ್ ಇಟ್ಕೊಂಡ್ಬೇಕು, ಮಾಡಿದ್ರೆ ಮರಕ್ ನೇಣ ಹಾಕ್ತೀನಿ, ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸ್ತೀನಿ, ರೇಪ್ ಮಾಡಿದ್ರೆ ದನ ಕುರಿಗೆ ಬೀಜ ಬೀಜ ಹೊಡಿತಾರಲ್ಲ ಆತರ ಇದ ಹೊಡಿತೀನಿ, ಒಪ್ಕೊಂತೀರೇನ್ರಿ? ಗೊತ್ತಾಯ್ತು ಸರ್, ನಮಗೆ ರಾತ್ರಿ ಗೊತ್ತಾಯ್ತು, ನೋಡೋಕಾಗೆ ಬಂದಿದ್ವಿ ಸರ್ ನಮ್ಮ ದೇವ್ರು. ಎಂಥ ಕಲ್ಯಾಣ ಗುಣ ನಿಂದು. ರಾಯಿದ್ದಾರೆ ಸರ್, ಏನೇ ಮಾಡಲಿ ನಾವಂತೂ ಅಭಿಮಾನಿಗಳಂತೂ ಬಿಟ್ಕೊಡಲ್ಲ ಸರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಓಕೆ ಫ್ರೆಂಡ್, ಬಾಯ್. ನನಗಿದ್ರ ಒಂಥರ ಸಂತೋಷ.